ವೀಕ್ಷಕರೇ, ಇದು ಆರ್ಸಿಸಿ ವಾಹಿನಿ ಅರ್ಪಿಸುವ ಚುಟುಕು ರಸಪ್ರಶ್ನೆ ಕಾರ್ಯಕ್ರಮ. ನಾನು ನಿಮ್ಮ ಜ್ಞಾನೇಶ್. ನಮ್ಮ ಚುಟುಕು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಟ್ಟು 10 ಪ್ರಶ್ನೆಗಳಿರುತ್ತವೆ. ಕೊಟ್ಟಿರುವ ಅವಧಿಯ ಒಳಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ನೆನಪಿರಲಿ, ಕಮೆಂಟ್ ಮಾಡುವಾಗ ಕ್ವಶನ್ ನಂಬರನ್ನು ಹಾಕಿ ಆನ್ಸರ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ವೀಕ್ಷಕರೇ, ಸ್ವಾಗತವು ನಿಮಗೆ. ಆನ್ಸರ್ ಮಾಡಿ ಅವಧಿಯ ಒಳಗೆ. ಚುಟುಕು ರಸಪ್ರಶ್ನೆಯ ಈ ದಿನದ ಮೊದಲನೇ ಪ್ರಶ್ನೆ ಅಂತರ್ಜಾಲ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 10 ಸೆಕೆಂಡ್ಗಳು ಮಾತ್ರ. ಈ ಪ್ರಶ್ನೆಗೆ ನೀವು ಆನ್ಸರನ್ನು ಇಂಟರ್ನೆಟ್ಟಲ್ಲಿ ನೋಡಿ ಕೂಡ ಹೇಳ್ಬೋದು. ಪ್ರಶ್ನೆ: ಮೈಸೂರು ಸಂಸ್ಥಾನದ ಪ್ರಸ್ತುತ ಅರಸ ಯಾರು? ನಿಮ್ಮ ಆಯ್ಕೆಗಳು: 1 ಯದುರಾಯರು, 2 ಯದುವೀರ ಒಡೆಯರ್, 3 ಶ್ರೀಕಂಠದತ್ತ ಒಡೆಯರ್, 4 ಜಯಚಾಮರಾಜ ಒಡೆಯರ್. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಆಯ್ಕೆ 2, ಯದುವೀರ ಒಡೆಯರ್. ಚುಟುಕು ರಸಪ್ರಶ್ನೆಯ ಎರಡನೇ ಪ್ರಶ್ನೆ ಪದಾನ್ವೇಷಣೆ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡ್ಗಳು. ಪ್ರಶ್ನೆ: ಶಿಥಿಲವಾದದ್ದನ್ನು ದುರಸ್ತಿಗೊಳಿಸುವುದು, ಇದು 4 ಅಕ್ಷರಗಳನ್ನು ಹೊಂದಿರುವ ಪದ. ಮೊದಲ ಅಕ್ಷರ ಜಿ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಜೀರ್ಣೋದ್ಧಾರ. ಚುಟುಕು ರಸಪ್ರಶ್ನೆಯ ಮೂರನೇ ಪ್ರಶ್ನೆ ಗಾನಪದ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡ್ಗಳು. ಇಲ್ಲಿ ನಾವು ಕನ್ನಡ ಚಿತ್ರಗೀತೆಯೊಂದರ ಸಾಲನ್ನು ಹಾಡ್ತೀವಿ. ಬಿಟ್ಟಿರುವ ಪದವನ್ನು ಗುರುತಿಸಿ. ಪ್ರಶ್ನೆ: ಈಗ ತಾನೇ ಜಾರಿಯಾಗಿದೆ ಹೊಸ ನವಿರಾದ ಕಾನೂನು, ವಿಚಾರಣೆಯ ಹಂತ ತಲುಪಲು ಸದಾ ಡ್ಯಾಶ್. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ವಿಚಾರಣೆಯ ಹಂತ ತಲುಪಲು ಸದಾ ಆರೋಪಿ ನಾನಿನ್ನು. ಇದು ವಿನಯ್ ರಾಜ್ಕುಮಾರ್ ಅಭಿನಯಿಸಿರುವ ಅನಂತು ವರ್ಸಸ್ ನುಸ್ರತ್ ಚಿತ್ರದ ಹಾಡು. ಚುಟುಕು ರಸಪ್ರಶ್ನೆಯ ನಾಲ್ಕನೇ ಪ್ರಶ್ನೆ ಚಿತ್ರದ ಗಣಿತ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡ್ಗಳು. ಈ ಲೆಕ್ಕವನ್ನು ಪೂರ್ಣಗೊಳಿಸಿ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ 14. ಚುಟುಕು ರಸಪ್ರಶ್ನೆಯ ಐದನೇ ಪ್ರಶ್ನೆ ಚಿತ್ರದಲ್ಲಿ ಹುಡುಕಾಟ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡ್ಗಳು. ಇಲ್ಲಿ ನಾವು ಕೆಲವು ಚಿತ್ರಗಳನ್ನು ತೋರಿಸ್ತೀವಿ. ಈ ಚಿತ್ರಗಳನ್ನು ಜೋಡಿಸಿ ನಿರ್ದೇಶಕ ಡಿ ಸತ್ಯಪ್ರಕಾಶ್ ನಿರ್ದೇಶಿಸಿರುವ ಚಿತ್ರವನ್ನು ಗುರುತಿಸಿ. ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ 1 2. ಚುಟುಕು ರಸಪ್ರಶ್ನೆಯ ಆರನೇ ಪ್ರಶ್ನೆ ಸರಿಯಾದ ರೂಪ.
ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 10 ಸೆಕೆಂಡುಗಳು. ಇಲ್ಲಿ ನಾವು 4 ಆಯ್ಕೆಗಳನ್ನು ನೀಡ್ತೀವಿ. ಸರಿಯಾದ ಪದವನ್ನು ಗುರುತಿಸಿ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಆಯ್ಕೆ 4, ಖಾನಾವಳಿ. ಚುಟುಕು ರಸಪ್ರಶ್ನೆಯ 7ನೇ ಪ್ರಶ್ನೆ, ಭೂಪಟ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 15 ಸೆಕೆಂಡುಗಳು. ಇಲ್ಲಿರುವ ಕರ್ನಾಟಕದ ನಕ್ಷೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯನ್ನು ಗುರುತಿಸಿ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಆಯ್ಕೆ 2. ಚುಟುಕು ರಸಪ್ರಶ್ನೆಯ 8ನೇ ಪ್ರಶ್ನೆ, ಉಲ್ಟಾ ಪಲ್ಟಾ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಇಲ್ಲಿ ಅಕ್ಷರಗಳು ಉಲ್ಟಾ ಪಲ್ಟಾ ಆಗಿವೆ. ಇವುಗಳನ್ನು ಸರಿಯಾಗಿ ಜೋಡಿಸಿ ಒಂದು ವಾಕ್ಯವನ್ನು ರಚಿಸಿ. ಸುಳಿವು: ಇದು 3 ಪದಗಳನ್ನು ಹೊಂದಿರುವ ಒಂದು ವಾಕ್ಯ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ: ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಚುಟುಕು ರಸಪ್ರಶ್ನೆಯ 9ನೇ ಪ್ರಶ್ನೆ, ಒಗಟು. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಪ್ರಶ್ನೆ ಹೀಗಿದೆ: ಚಿಕ್ಕವನು ಒಬ್ಬನಿಗೆ ಬಡಿಸುವಷ್ಟರಲ್ಲಿ ದೊಡ್ಡವನು 12 ಮಂದಿಗೆ ಬಡಿಸಿರುತ್ತಾನೆ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ: ಗಡಿಯಾರ. ಚುಟುಕು ರಸಪ್ರಶ್ನೆಯ ಈ ದಿನದ ಕೊನೆಯ ಪ್ರಶ್ನೆ ಗಮನಿಸಿ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 15 ಸೆಕೆಂಡುಗಳು. ಪ್ರಶ್ನೆ: ಕಪ್ಪು ಬಣ್ಣದ ಶೂ 8ನೇ ಸ್ಥಾನದಲ್ಲಿ ಬಂತು. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ: 5. ವೀಕ್ಷಕರೇ, ಚುಟುಕು ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಾಳೆ ಇಷ್ಟೇ ಹೊತ್ತಿಗೆ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮ್ಮ ಚುಟುಕು ರಸಪ್ರಶ್ನೆ ಕಾರ್ಯಕ್ರಮನ ದಿನ ನೋಡಿ, ಎಂಜಾಯ್ ಮಾಡ್ತಾ ಆನ್ಸರ್ ಮಾಡಿ. ನಮಸ್ತೆ. ವೀಕ್ಷಕರೇ, ನಮ್ಮ ಚಾನಲ್ RCC ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.